ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೆಲ್ ವೀಕ್ಷಕರೇ, ಇವತ್ತು ಸೆಪ್ಟೆಂಬರ್ 30, ನಾಳೆ ಅಕ್ಟೋಬರ್ 1. ಹೌದು, ಏನಪ್ಪಾ ಅಕ್ಟೋಬರ್ 1ರಲ್ಲಿ ವಿಶೇಷ ಏನಿದೆ ಅಂತ ನೀವು ಅನ್ಕೋಬಹುದು. ಅಕ್ಟೋಬರ್ 1 ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸಿರುವಂತಹ ದಿನ ಅಂತಾನೆ ಹೇಳಬಹುದು. ಯಾಕಂದ್ರೆ ಆರ್ಥಿಕ ವಿಚಾರಗಳಲ್ಲಿ, ಆರ್ಥಿಕ ನೀತಿಗಳಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ತೆರಿಗೆ ನಿಯಮಗಳು ಜಾರಿಗೆ ಬರ್ತಾ ಇದೆ. ಹೌದು, ನೀವು ಕೇಳ್ತಿರೋದು ನಿಜ. ಆರ್ಬಿಐ ಅಕ್ಟೋಬರ್ 1ರಿಂದ 5 ಹೊಸ ತೆರಿಗೆ ನಿಯಮಗಳನ್ನ ಜಾರಿಗೆ ತರ್ತಾ ಇದೆ, ಆರ್ಥಿಕ ನೀತಿಯನ್ನ ಜಾರಿಗೆ ತರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ 5 ರೂಲ್ಸ್ ಗಳನ್ನ ಜಾರಿಗೆ ತರ್ತಾ ಇದೆ. ಇನ್ನು ಆರ್ಬಿಐ ಅಕ್ಟೋಬರ್ 1ರಿಂದ ಯಾವೆಲ್ಲ ರೂಲ್ಸ್ ಗಳು, ಯಾವ್ದಪ್ಪ ಆ 5 ರೂಲ್ಸ್ ಗಳು ಅಂತ ನೀವು ಕೇಳಿದ್ರೆ ಅದನ್ನ ನಾನು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹೌದು, ಒಟ್ಟು 5 ರೂಲ್ಸ್ ಗಳನ್ನ ಆರ್ಬಿಐ ಜಾರಿಗೆ ತಂದಿದೆ. ಸೊ ಅದರಲ್ಲಿ ಪ್ರಮುಖವಾದಂತೂ ಮೊದಲಿಗೆ ಮೂಲದಲ್ಲಿ ತೆರಿಗೆ ಸಂಗ್ರಹ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನಪ್ಪಾ ಅಂತಂದ್ರೆ, ಕೆಲವರು ಫಾರಿನ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅಂತವರಿಗೆ ಈ ರೂಲ್ಸ್ ಅಪ್ಲೈ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ದೇಶದಲ್ಲಿರುವವರಿಗೆ ಇದನ್ನು ಈ ಟ್ಯಾಕ್ಸ್ ಅಷ್ಟೊಂದು ಅಪ್ಲೈ ಆಗೋದಿಲ್ಲ. ಅಥವಾ ನಾನು ವಿದೇಶ ಪ್ರವಾಸಕ್ಕೆ ಹೋಗ್ತೀನಿ, 1 ತಿಂಗಳು ಟೂರಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಈ ಟ್ಯಾಕ್ಸ್ ಅವರಿಗೆ ಅಪ್ಲೈ ಆಗೋದಿಲ್ಲ. ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಫಾರಿನ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಯಾರೆಲ್ಲ ಮಾಡ್ತಾರೆ, ಫಾರಿನ್ ನಲ್ಲಿ ಯಾರೆಲ್ಲ ಹೂಡಿಕೆಯನ್ನ ಮಾಡ್ತಾರೆ ನೋಡಿ, ಅವರಿಗೆ ಈ ಟ್ಯಾಕ್ಸ್ ಒಂದು ಅಪ್ಲೈ ಆಗುವಂತದ್ದು. ಇನ್ನೊಂದು, ನಾನು ಫಾರಿನ್ ನಲ್ಲಿ ಎಜುಕೇಶನ್ ಅನ್ನ ಮಾಡ್ತೀನಿ, ಫಾರಿನ್ ನಲ್ಲಿ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ತೀನಿ, ಅಲ್ಲೇ ನನ್ನ ಕರಿಯರ್ ಅನ್ನ ಬಿಲ್ಡ್ ಮಾಡ್ತೀನಿ ಅಂತ ಇಲ್ಲಿಂದ ಸ್ಟೂಡೆಂಟ್ಸ್ ಗಳು ಹೋಗ್ತಾರೆ ನೋಡಿ, ಅವ್ರಿಗೂ ಕೂಡ ಈ ಒಂದು ಹೊಸ ಟ್ಯಾಕ್ಸ್ ಏನಿದೆ, ನ್ಯೂ ಟ್ಯಾಕ್ಸ್ ಕಲೆಕ್ಷನ್ ಎಟ್ ಸೋರ್ಸ್ ಅನ್ನುವಂತಹ ಟ್ಯಾಕ್ಸ್, TCS ಮೂಲದಲ್ಲಿ ತೆರಿಗೆ ಸಂಗ್ರಹ ಟ್ಯಾಕ್ಸ್ ಏನಿದೆ ಅವರಿಗೆ ಇಲ್ಲಿ ಅಪ್ಲೈ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಬಹುದು, ಬಿಟ್ ಕಾಯಿನ್ ಏನಿದೆ ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುವಂತಹ ಒಂದು ಹೂಡಿಕೆ ಅದು ಕೂಡ. ಸೊ ಬಿಟ್ ಕಾಯಿನ್ ಅಲ್ಲಿ ಯಾರಿರ್ತಾರೆ, ಅಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ನೋಡಿ, ಅವ್ರಿಗೂ ಕೂಡ ಇದು ನ್ಯೂ ಟ್ಯಾಕ್ಸ್ ಕಲೆಕ್ಷನ್ ಎಟ್ ಸೋರ್ಸ್ ಟ್ಯಾಕ್ಸ್ ಏನಿದೆ ಅದು ಅಪ್ಲೈ ಆಗುತ್ತೆ. ಫಾರಿನ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋರು ಯಾರಿದ್ದಾರೆ, ಫಾರಿನ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋರು, ಫಾರಿನ್ ಗಳಲ್ಲಿ ಹೂಡಿಕೆ ಮಾಡುವಂತವರಿಗೆ ಈ ಒಂದು ನ್ಯೂ ಟ್ಯಾಕ್ಸ್ ಕಲೆಕ್ಷನ್ ಎಟ್ ಸೋರ್ಸ್ ಅನ್ನೋ ಟ್ಯಾಕ್ಸ್ ಏನಿದೆ ಇದು ಫಾರಿನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇರುವಂತವರಿಗೆ ಈ ಟ್ಯಾಕ್ಸ್ ಅಪ್ಲೈ ಆಗುವಂತದ್ದು. ಇನ್ನು 2ನೇದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಪಾನ್ ಮತ್ತೆ ಆಧಾರ್ ಕಾರ್ಡ್, ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ವಿಡಿಯೋ ಮಾಡಿ ಹರಿಬಿಟ್ಟಿರೋದನ್ನ ನೋಡಿರ್ತೀರಾ. ಏನಪ್ಪಾ ಅಂತಂದ್ರೆ, ನೀವು ಪಾನ್ ಆಧಾರ್ ಕಾರ್ಡ್ ಅನ್ನ ನೀವು ಸಬ್ಮಿಟ್ ಮಾಡಿಲ್ಲ ಅಂದ್ರೆ ನಿಮ್ ಬ್ಯಾಂಕ್ ಖಾತೆ ಕ್ಲೋಸ್ ಆಗುತ್ತೆ, ಆ ಖಾತೆ ಕ್ಲೋಸ್ ಆಗುತ್ತೆ, ಈ ಬೆನಿಫಿಷಿಯರಿ ನಿಮ್ಗೆ ಸಿಗೋದಿಲ್ಲ, ಇಲ್ಲಿ ದುಡ್ಡು ಸಿಗೋದಿಲ್ಲ, ಗವರ್ಮೆಂಟ್ ಗಳಿಂದ ಬಂದಂತಹ ದುಡ್ಡು ನಿಮ್ಗೆ ಸಿಗೋದಿಲ್ಲ ಅನ್ನುವಂಥದ್ದು ನೀವು ಈಗಾಗಲೇ ನೋಡಿರ್ತೀರಾ. ಅದು ನಿಜ. ಯಾಕಂದ್ರೆ ಅಕ್ಟೋಬರ್ 1ರಿಂದ ಅಂದ್ರೆ ನಾಳೆಯಿಂದಲೇ ನೀವು ಆಧಾರ್ ಪಾನ್ ಕಾರ್ಡ್ ಅನ್ನ ಎಲ್ಲಿ ನೀವು ಕಂಬೈನ್ ಮಾಡಿರಲ್ಲ, ನೀವು ಲಿಂಕ್ ಮಾಡಿರಲ್ಲ ನೋಡಿ, ಅಲ್ಲಿ ಎಲ್ಲ ಖಾತೆಗಳು ಫ್ರೀಸ್ ಆಗುತ್ತೆ. ಯಾಕಂದ್ರೆ ಒಂದು ಸಣ್ಣ ಮಟ್ಟದಲ್ಲಿ ನೀವು ಇನ್ವೆಸ್ಟ್ ಮಾಡಿರುವಂತಹ ಅಕೌಂಟ್ ಗಳಿರುತ್ತೆ, ಮ್ಯೂಚುವಲ್ ಫಂಡ್ಸ್ ಗಳಿರುತ್ತೆ, ಅಲ್ಲಿ ನೀವು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಲ್ಲ ಅಂತಂದ್ರೆ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಫ್ರೀಸ್ ಆಗೋಗುತ್ತೆ, ಆ ಅಕೌಂಟ್ಗೆ ಫ್ರೀಸ್ ಆಗುವಂತಹ ಚಾನ್ಸಸ್ ಗಳಿರುತ್ತೆ. ಇನ್ನು ಪ್ರಮುಖವಾಗಿ ಇಲ್ಲಿ ಇನ್ನೊಂದು ವಿಚಾರವನ್ನ ನೀವು ಗಮನಿಸಬಹುದು, ಸೆಂಟ್ರಲ್ ಗವರ್ಮೆಂಟ್ ಇಂದ ಏನೆಲ್ಲ ಯೋಜನೆಗಳಿದೆ, ಬೆನಿಫಿಟ್ಸ್ ಗಳಿದೆ, ಫಾರ್ ಎಕ್ಸಾಂಪಲ್ ವೃದ್ಧಾಪ್ಯ ವೇತನ ಇರಬಹುದು, PF ಇರಬಹುದು, EPF ಇರಬಹುದು, ಇಂತಹ ಒಂದು ಸ್ಕೀಮ್ಗಳು ಯೋಜನೆಗಳೇನಿದೆ ಇದಕ್ಕೆ ನೀವು ನಿಮ್ಮ ಪಾನ್ ಕಾರ್ಡ್ ಪರ್ಮನೆಂಟ್ ನಂಬರ್, ಅಕೌಂಟ್ ನಂಬರ್ ಏನಿದೆ ಆ ನಂಬರ್ ಅನ್ನ ಅಥವಾ ಆಧಾರ್ ಕಾರ್ಡ್ ಅನ್ನ, ಎರಡು ಕೂಡ ಮ್ಯಾಂಡೇಟರಿ, ಎರಡು ಕೂಡ ಮಸ್ಟ್ ಅಂಡ್ ಶುಡ್, ಈ ಎರಡನ್ನೂ ಕೂಡ ನೀವು ಅಲ್ಲಿ ಲಿಂಕ್ ಮಾಡಿಲ್ಲ ಅಂತಂದ್ರೆ ಈ ಬೆನಿಫಿಟ್ಸ್ ಗಳೆಲ್ಲ ಬರುವಂತಹದ್ದು ಸ್ಟಾಪ್ ಆಗುತ್ತೆ, ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ಸೊ ದಯವಿಟ್ಟು ಗಮನಿಸಿ. ಯಾಕಂದ್ರೆ ಅಕ್ಟೋಬರ್ 1 ನಾಳೆಯಿಂದಲೇ ನೀವು ಪಾನ್ ಮತ್ತೆ ಆಧಾರ್ ಕಾರ್ಡ್ ಅನ್ನ ಯಾವುದೇ ಕಂಡೀಷನ್ ಇಲ್ಲ, ಯಾಕಂದ್ರೆ ಇಲ್ಲಿ ಕಂಪಲ್ಸರಿ ನೀವು ಇದನ್ನ ಹಾಕ್ಲೇಬೇಕು, ಲಿಂಕ್ ಮಾಡಲೇಬೇಕು. ಸೊ ಇಲ್ಲಿ ನಿಮ್ದು PPF ಇರಬಹುದು, ಪ್ರಾವಿಡೆಂಟ್ ಫಂಡ್ ಇರಬಹುದು, ಅಥವಾ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಇರಬಹುದು, ವೃದ್ಧಾಪ್ಯ ವೇತನ ಇರಬಹುದು, ಅಥವಾ SC/SS ಇರಬಹುದು, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇರಬಹುದು. ಇವುಗಳೆಲ್ಲದಕ್ಕೂ ಕೊನೆಯ ದಿನಾಂಕ ಇವತ್ತೇ ನೀವು ಪಾನ್ ಅಥವಾ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಲೇಬೇಕು. ತತ್ಕ್ಷಣ ನೀವು ಎಚ್ಚೆತ್ತುಕೊಂಡು ನಿಮ್ಮ ಪಕ್ಕದಲ್ಲಿರುವಂತಹ ಸೈಬರ್ಗೆ ಹೋಗಿ ಆಧಾರ್ ಪಾನ್ ಕಾರ್ಡ್ ಅನ್ನ ನೀವು ಲಿಂಕ್ ಮಾಡಬೇಕು. ಸೊ ಪ್ರಮುಖವಾಗಿ 3ನೇ ನಾನು ರೂಲ್ಸ್ ಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. RBI ತಂದಿರುವಂತಹ ನೀತಿಯಲ್ಲಿ, ರೂಲ್ಸ್ ಗಳಲ್ಲಿ ಇದು ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಏನಪ್ಪಾ ಅಂತಂದ್ರೆ ಇನ್ನು ಎಲ್ಲದರಲ್ಲೂ ಬರ್ತ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಡಾಕ್ಯುಮೆಂಟ್ ಆಗುತ್ತೆ ನೋಡಿ. ಜನನ ಪ್ರಮಾಣ ಪತ್ರ ಏನಿದೆ ನೋಡಿ, ಬರ್ತ್ ಸರ್ಟಿಫಿಕೇಟ್ ಅಂತ ನಾವು ಹೇಳ್ತೀವಿ. ಈಗಾಗಲೇ ನಾವು ಅಡ್ಮಿಷನ್ ಇರಬಹುದು ಅಥವಾ ಜಾಬ್ ಇರಬಹುದು, ಜಾಬ್ ಪರ್ಪಸ್ ಇಲ್ಲೆಲ್ಲೂ ಕೂಡ ನಮ್ಮ ಬರ್ತ್ ಸರ್ಟಿಫಿಕೇಟ್ ಅನ್ನ ಯಾರು ಕೂಡ ಕೇಳಲ್ಲ. ಯಾರು ಕೂಡ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿ ಅಂತ ಎಲ್ಲೂ ಯಾರು ಕೇಳೋದಿಲ್ಲ. ಆದ್ರೆ ಅಕ್ಟೋಬರ್ 1ರಿಂದ ಬರ್ತ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಸಬ್ಮಿಷನ್ ಡಾಕ್ಯುಮೆಂಟ್ ಆಗುತ್ತೆ. ಜನನ ಪತ್ರ, ಬರ್ತ್ ಸರ್ಟಿಫಿಕೇಟ್ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಕ್ಟೋಬರ್ 1ರಿಂದ. ಅಂದ್ರೆ ನಾಳೆಯಿಂದ ಪ್ರತಿಯೊಂದು ರಿಜಿಸ್ಟ್ರೇಷನ್ ಆಗಿರಬಹುದು ಅಥವಾ ನಿಮ್ದು ಯಾವುದು ಅಡ್ಮಿಷನ್ ಇರಬಹುದು, ಡ್ರೈವಿಂಗ್ ಲೈಸೆನ್ಸ್ ಇರಬಹುದು, ಇವುಗಳಲ್ಲಿ ನಾವಿನ್ನು ನಾಳೆಯಿಂದ ಕೇಳುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ನೀವು ಫಸ್ಟ್ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅನ್ನ ತಂದು ಕೊಡಬೇಕು. ಆವಾಗಷ್ಟೇ ನಾನು ನಿಮ್ಗೆ ಲೈಸೆನ್ಸ್ ಕಾರ್ಡ್ ಬೇಕಾ ಅದನ್ನ ಕೊಡ್ತೀನಿ, ಕಾಲೇಜ್ಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತೀನ, ನೀವು ಬರ್ತ್ ಸರ್ಟಿಫಿಕೇಟ್ ತಂದುಕೊಟ್ರೆ ನಾನು ಅಡ್ಮಿಷನ್ ಮಾಡ್ತೀನಿ ಅನ್ನುವಂತಹ ಮಾತು ನಾಳೆಯಿಂದ ಕೇಳೋಕೆ ಸಿಗತ್ತೆ ನೋಡಿ. ಜನನ ಪ್ರಮಾಣ ಪತ್ರ, ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೇಕಂದ್ರೂ ಕೂಡ ನೀವು ಬರ್ತ್ ಸರ್ಟಿಫಿಕೇಟ್ ಅನ್ನು ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೇನೆ ಒಂದು ಶಾಲೆಗೆ ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡಬೇಕಾದ್ರೂ ಕೂಡ ಬರ್ತ್ ಸರ್ಟಿಫಿಕೇಟ್ ಬಹಳಷ್ಟು ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಹಾಗೇನೆ ಮ್ಯಾರೇಜ್ ಸರ್ಟಿಫಿಕೇಟ್ ಗಳು ಏನಿರ್ತವೆ ನೋಡಿ, ಆ ಮ್ಯಾರೇಜ್ ಸರ್ಟಿಫಿಕೇಟ್ ನ ನೀವು ಪಡ್ಕೊಳ್ಬೇಕಾದ್ರೂ ಕೂಡ ಅಲ್ಲಿ ನೀವು ನಿಮ್ಮ ಬರ್ತ್ ಸರ್ಟಿಫಿಕೇಟ್ ನ ನೀವು ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ಹಾಗೇನೆ ಇಲ್ಲಿ ಗವರ್ಮೆಂಟ್ ಜಾಬ್ ನಲ್ಲೂ ಕೂಡ ನೋಡಿ ಗಮನಿಸಬಹುದು, ಗವರ್ಮೆಂಟ್ ಜಾಬ್ ನಲ್ಲೂ ಕೂಡ ಇದು ನೋಡಿ ಆಧಾರ್ ಕಾರ್ಡ್ ಗಿಂತ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಅಕ್ಟೋಬರ್ 1ರಿಂದ ಗವರ್ಮೆಂಟ್ ಜಾಬ್ ಗಳಿಗೂ ಕೂಡ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಬಹಳ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಯಾಕಂದ್ರೆ ಈಗಾಗಲೇ ಕೆಲವರ ಬರ್ತ್ ಸರ್ಟಿಫಿಕೇಟ್ ಅಂತೂ ಮಣ್ಣು ಹಿಡಿದು ಬಿಟ್ಟಿರೋದು. ಯಾಕಂದ್ರೆ ಇದುವರೆಗೂ ಯಾವುದಕ್ಕೂ ಉಪಯೋಗಕ್ಕೆ ಬರ್ತಾ ಇಲ್ಲ ಹೆಚ್ಚಿನ ಮಟ್ಟಿಗೆ, ಹಾಗಾಗಿ ಮೂಲೆ ಗುಂಪು ಮಾಡಿರ್ತೀರಾ ನೋಡಿ. ಅಕ್ಟೋಬರ್ 1ರಿಂದ ಬಹಳಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗುತ್ತೆ ಬರ್ತ್ ಸರ್ಟಿಫಿಕೇಟ್. ಯಾವುದೋ ಒಂದು ಅಡ್ಮಿಷನ್ ಇರಲಿ, ಡ್ರೈವಿಂಗ್ ಲೈಸೆನ್ಸ್ ಇರಲಿ ಅಥವಾ ನಿಮ್ಮ ಗವರ್ಮೆಂಟ್ ಜಾಬ್ ಬೇಕಂದ್ರೂ ಕೂಡ ಬರ್ತ್ ಸರ್ಟಿಫಿಕೇಟ್ ನ ನೀವು ಮ್ಯಾಂಡೇಟರಿ ಆಗಿ ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ಇನ್ನು 5ನೇ ರೂಲ್ಸ್ ಏನಪ್ಪಾ ಅಂತಂದ್ರೆ ನ್ಯೂ ಡೆಬಿಟ್ ಕ್ರೆಡಿಟ್ ಕಾರ್ಡ್ ರೂಲ್ಸ್ ಅನ್ನ ಜಾರಿಗೆ ತಂದಿರುವಂತದ್ದು. ಏನಪ್ಪಾ ನ್ಯೂ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಇರಬಹುದು, ಏನಿದು ರೂಲ್ಸ್ ಅಂತ ನೀವು ಅನ್ಕೊಬಹುದು. ಈಗಾಗಲೇ ನಾನೊಂದು ಸಿಮ್ ಕಾರ್ಡ್ ತಗೊಳ್ತೀನಿ, ನಿಮ್ಗೆ ಎಕ್ಸಾಂಪಲ್ ಅನ್ನ ನಾನು ಕೊಡ್ತೀನಿ. ನನಗೆ ಏರ್ಟೆಲ್ ಸಿಮ್ ಕಾರ್ಡ್ ಅನ್ನ ತಗೊಂಡೆ, ಬಟ್ ಏರ್ಟೆಲ್ ಅಲ್ಲಿ ರೀಚಾರ್ಜ್ ಗಳ ರೂಪಾಯಿಗಳು ಜಾಸ್ತಿ ಇರುತ್ತೆ. ಸೊ ಬೆನಿಫಿಟ್ ನನಗೆ ಅಷ್ಟೊಂದು ಈಸಿಯಾಗಿ ಸಿಗ್ತಾ ಇಲ್ಲ, ತುಂಬಾ ದುಡ್ಡನ್ನ ಪೇ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ನಾನೇನ್ ಮಾಡ್ತೀನಿ, ಜಿಯೋನ ನೋಡ್ತೀನಿ, ಜಿಯೋ ಚೆಕ್ ಮಾಡ್ತೀನಿ. ಜಿಯೋ ಬಗ್ಗೆ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಏರ್ಟೆಲ್ಗೆ ಕಂಪೇರ್ ಮಾಡಿದ್ರೆ ಜಿಯೋದಲ್ಲಿ ರೀಚಾರ್ಜ್ ಮಾಡುವಂತಹ ಅಮೌಂಟ್ ಬಹಳ ಕಮ್ಮಿ ಇರುತ್ತೆ. ಈಗ 290 ರೂಪಾಯಿ ಏರ್ಟೆಲ್ ಅಲ್ಲಿ ನಾನು ರೀಚಾರ್ಜ್ ಮಾಡ್ತೀನಿ, ಅದರಲ್ಲಿ 1.1 GB ಪರ್ ಡೇ ಸಿಗುತ್ತೆ. ಬಟ್ ಜಿಯೋ ನೋಡ್ತೀನಿ ನಾನು 240 ರೂಪಾಯಿಗೆ 1.5 GB ಸಿಗುತ್ತೆ. ಸೊ ನಾನು ಏನ್ ಮಾಡ್ತೀನಿ, ಈಸಿಲಿ ನಾನು ಅದನ್ನ ಜಿಯೋಗೆ ಕನ್ವರ್ಟ್ ಮಾಡ್ತೀನಿ. ಬಟ್ ಆ ಕಾಲದಲ್ಲಿ ಹಂಗಿರ್ಲಿಲ್ಲ, ಏರ್ಟೆಲ್ ಅಂದ್ರೆ ಏರ್ಟೆಲ್ ಸಿಮ್ ಪೋರ್ಟ್ ಮಾಡುವಂತಹ ಆಪ್ಷನ್ ಇರಲಿಲ್ಲ. ಬಟ್ ಈಗ ನನ್ನ ಹತ್ರ ಏರ್ಟೆಲ್ ನಂಬರ್ ಇರುತ್ತೆ ನೋಡಿ, ಆ ನಂಬರ್ ಅನ್ನ ನಾನು ಜಿಯೋಗೆ ಪೋರ್ಟ್ ಮಾಡಬಹುದು. ಅದೇ ರೀತಿ ಈ ರೂಲ್ಸ್ ಕೂಡ ನ್ಯೂ ಡೆಬಿಟ್ ಕ್ರೆಡಿಟ್ ಕಾರ್ಡ್ ರೂಲ್ಸ್ ಏನಿದೆ ನೋಡಿ, ಇದೇ ರೀತಿ ಕೆಲಸವನ್ನ ಮಾಡುತ್ತೆ. ಏನಪ್ಪಾ ಅಂತಂದ್ರೆ ನನಗೆ HDFC ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿದ್ದೀನಿ, ಅದರದ್ದೇ ಕ್ರೆಡಿಟ್ ಕಾರ್ಡ್ ಅದರದ್ದೇ ಡೆಬಿಟ್ ಕಾರ್ಡ್ ಇರುತ್ತೆ. ಸೊ ಬೇರೆ ಕಡೆ ಹೋದಾಗ ನಾನೇನ್ ಮಾಡ್ತೀನಿ, ಅದೇ ಒಂದು ನೆಟ್ವರ್ಕ್ ಅನ್ನ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದೇ ನೆಟ್ವರ್ಕ್ ಅಂಡರ್ ಅಲ್ಲಿ ನಾನು ಡೆಬಿಟ್ ಕ್ರೆಡಿಟ್ ಏನೋ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲಿ RBI ಪರ್ಟಿಕ್ಯುಲರ್ ಆಗಿ ಏನ್ ಹೇಳಿದೆ ಅಂತಂದ್ರೆ, ಆ ಬ್ಯಾಂಕ್ಸ್ ಗಳಿಗೆ ಏನ್ ಹೇಳಿದೆ ಅಂತಂದ್ರೆ ನೀವು ನಿಮ್ಮ ಕಸ್ಟಮರ್ಸ್ಗೆ ಎಲ್ಲಾ ನೆಟ್ವರ್ಕ್ ನ ಆಪ್ಷನ್ ಅನ್ನ ಕೊಟ್ಟುಬಿಡಿ, ಅವರಾಗೆ ಚೂಸ್ ಮಾಡ್ಕೊಳ್ಳಿ ಯಾವ ನೆಟ್ವರ್ಕ್ ಬೇಕು ಅವ್ರಿಗೆ. HDFC ಬೇಕಾ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಬ್ಯಾಂಕ್ ನ ನಿಮಗೆ ಪರ್ಟಿಕ್ಯುಲರ್ ಆಗಿ ಆ ನೆಟ್ವರ್ಕ್ ಬೇಕಾ, ಅದು ಅವರೇ ಚೂಸ್ ಮಾಡ್ಕೊಳ್ಳಿ. ಹೀಗಂತ RBI ಅದರ ಕೆಳಗಡೆ ಬರುವಂತಹ ಬ್ಯಾಂಕ್ ಗಳಿಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದೆ, ರೂಲ್ಸ್ ಅನ್ನ ಕೊಟ್ಟಿದೆ. ಏನಂತಂದ್ರೆ ಅಕ್ಟೋಬರ್ 1ರಿಂದ ಬರುವಂತಹ ಡೆಬಿಟ್ ಕಾರ್ಡ್ ಇರಬಹುದು, ಕ್ರೆಡಿಟ್ ಕಾರ್ಡ್ ಏನಿದೆ ನ್ಯೂ ಡೆಬಿಟ್ ಕ್ರೆಡಿಟ್ ಕಾರ್ಡ್ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಅಂದ್ರೆ ನೀವು ನಿಮ್ಮ ಕಸ್ಟಮರ್ಗೆ ಬಿಟ್ಟುಬಿಡಿ, ಅವರಿಗೆ ಯಾವ ನೆಟ್ವರ್ಕ್ ಬೇಕು ಅದನ್ನ ಅವರೇ ಚೂಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಈ ಒಟ್ಟು 5 ರೂಲ್ಸ್ ಗಳನ್ನ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜಾರಿಗೆ ತಂದಿದೆ. ಅದು ನಾಳೆಯಿಂದಲೇ ಅಂದ್ರೆ ಅಕ್ಟೋಬರ್ 1ರಿಂದಲೇ ಚಾಲ್ತಿಯಲ್ಲಿ ಇರಲಿದೆ.